ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಯಾವ ರೀತಿ ಕೆ ಅವರು ಅತಂತ್ರ ಮಾಡಾಕಿದ್ದಾರೆ ಅಂದರೆ, ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಸುಮಾರು ವಿದ್ಯಾರ್ಥಿಗಳಿಗೆ ಇದೇ ರೀತಿ ಸಮಸ್ಯೆ ಆಗಿದೆ. ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಸ್ಕ್ರೀನ್ ಮುಂದೆ ಕಾಣ್ತಿದ್ದೀರಾ ನೋಡಿ, ಈ ವಿದ್ಯಾರ್ಥಿ ಡೀಟೇಲ್ಸ್ ಕೂಡ ಕಾಣ್ತಾ ಇದೆ. ಇದನ್ನ ಕೆಲವೊಂದು ಐಡೆಂಟಿಫೈ ಆಗದಿರೋ ಮಾಹಿತಿಗಳನ್ನು ಇಡ್ ಮಾಡಿದ್ದೀವಿ, ಎರೇಸ್ ಮಾಡಿದ್ದೀವಿ. ಸಿ ಟಿ ನಂಬರ್ ಕೂಡ, ಅಪ್ಲಿಕೇಶನ್ ನಂಬರ್ ಇದೆ. ಅದೇ ರೀತಿ ಕ್ಲಾಸು, ಅವರು ಕೂಡ ಕ್ಲಾಸ್ಗೆ ಬರ್ತಾರೆ. ಅವರು ಕೂಡ ಸೇಮ್ ಬಿ ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಮಾಡ್ಕೊಂಡಿದ್ದಾರೆ. ಶೆಡ್ಯೂಲ್ ಡೀಟೇಲ್ಸ್ ಕೂಡ ಹೆಸಾಗಿದೆ, ರೋಲ್ ಕೂಡ ಹೆಸಾಗಿದೆ. ಕನ್ನಡ ಮೀಡಿಯಂ ನಾಟ್ ಅಲೌಡ್, ಕನ್ನಡ ಮೀಡಿಯಂ ಇಲ್ಲ, ಅದಕ್ಕೆ ಎನ್ ಎ ಅಂತ ಇದೆ. ನಂತರ ಕೆಳಗಡೆ ಮಾರ್ಕ್ಸ್ ಕಾರ್ಡ್, ಟ್ವೆಲ್ತ್ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಇದೆ. ಬಟ್ ಈ ವಿದ್ಯಾರ್ಥಿ ಆಲ್ರೆಡಿ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡಕ್ ಹೋದ್ರೆ ಈ ರೀತಿ ಬರುತ್ತೆ, ಲಾಗಿನ್ ಅಲೌಡ್ ಓನ್ಲಿ ಫಾರ್ ವೆರಿಫೈಡ್ ಕ್ಯಾಂಡಿಡೇಟ್ಸ್, ಲಾಗಿನ್ ಅಲೌಡ್ ಓನ್ಲಿ ಫಾರ್ ವೆರಿಫೈಡ್ ಕ್ಯಾಂಡಿಡೇಟ್ಸ್ ಅಂತ ಬರ್ತದೆ. ಈ ವಿದ್ಯಾರ್ಥಿ ವೆರಿಫೈ ಮಾಡಿದ್ದಾರೆ. ವೆರಿಫೈ ಮಾಡಿದ್ದಕ್ಕೆ ಈ ವಿದ್ಯಾರ್ಥಿಗೆ ಏನಂದ್ರೆ ವೆರಿಫಿಕೇಶನ್ ಅಕ್ನಾಲೆಜ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಹಂಗಾಗಿ ಓಪನ್ ಆಗಬೇಕಿತ್ತು, ಡೌನ್ಲೋಡ್ ಆಗಬೇಕಿತ್ತು, ಆದರೆ ಓಪನ್ ಆಗ್ತಿಲ್ಲ. ಇದೇ ರೀತಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಕೂಡ ಎದುರಾಗಿದೆ. ಇದು ಒಂದು ಎರಡು ವಿದ್ಯಾರ್ಥಿಗಳ, ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಇದೇ ರೀತಿ ಸಮಸ್ಯೆ ಆಗಿದೆ. ಇದನ್ನು ನಮಗೆ ಗೊತ್ತಾಗೋದೇನಂದ್ರೆ, ಇದು ಕೆ ಎ ತಪ್ಪು, ಕೆ ಎ ಮಾಡಿರೋ ಮಿಸ್ಟೇಕ್ಸ್ ಅಂತ ಹೇಳ್ಬೋದು. ಇನ್ನ ಈ ತರ ಇದು ಇದೇ ತರ ಸಮಸ್ಯೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಆಗಿದೆ. ಸಾಕಷ್ಟು ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡೋಕೆ ಆಗ್ತಾ ಇಲ್ಲ. ಇನ್ನ ಕೆಲ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದ್ರೆ, ಯಾವುದೇ ರೀತಿ ವೆರಿಫಿಕೇಶನ್ ಸ್ಲಿಪ್ ಕೂಡ ಡೌನ್ಲೋಡ್ ಆಗ್ತಾ ಇದೆ ಕೆಲ ವಿದ್ಯಾರ್ಥಿಗಳಿಗೆ. ಬಟ್ ಡೌನ್ಲೋಡ್ ಆಗ್ತಾ ಇದೆ, ಅಲ್ಲಿ ಯಾವುದೇ ರೀತಿ ಸೀಕ್ರೆಟ್ ಕೀನೇ ಇರೋದಿಲ್ಲ, ಸೀಕ್ರೆಟ್ ಕೀನೇ ಕಾಣ್ತಿಲ್ಲ ಕೆಲ ವಿದ್ಯಾರ್ಥಿಗಳಿಗೆ. ಸೀಕ್ರೆಟ್ ಕೀ ಅಂದ್ರೆ ಅವರು ಆಪ್ಷನ್ ಎಂಟರ್ ಹೇಗೆ ಅಕ್ಸೆಸ್ ಮಾಡೋಕ್ಕಾಗುತ್ತೆ. ಸೀಕ್ರೆಟ್ ಕೀ ವೆರಿ ವೆರಿ ಇಂಪಾರ್ಟೆಂಟು ಕೆಲ ವಿದ್ಯಾರ್ಥಿಗಳಿಗೆ, ಸೀಕ್ರೆಟ್ ಕೀನೇ ಇಲ್ಲ. ಇನ್ನು ಕೆಲ ವಿದ್ಯಾರ್ಥಿಗಳಿಗೆ ಸೀಕ್ರೆಟ್ ಕೀ ಇರುತ್ತೆ, ಬಟ್ ಅವರಿಗೆ ರೂರಲ್ ಸರ್ಟಿಫಿಕೇಟ್ ಅಂದ್ರೆ ರೂರಲ್ದು ವೆರಿಫೈ ಆಗಿರುತ್ತೆ, ಬಟ್ ರೂರಲ್ದು ಏನಂದ್ರೆ ರೂರಲ್ ಸರ್ಟಿಫಿಕೇಟ್ದು ಎಸ್ ಅಂತ ತೋರಿಸೋದಿಲ್ಲ, ರೂರಲ್ ಸರ್ಟಿಫಿಕೇಟ್ ಎಸ್ ಅಂತ ತೋರಿಸೋದಿಲ್ಲ. ಈ ರೀತಿ ಸಾಕಷ್ಟು ತಾಂತ್ರಿಕ ಸಮಸ್ಯೆ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಎದುರಾಗಿದೆ. ಕೆಲ ವಿದ್ಯಾರ್ಥಿಗಳ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಹೇಳಿದ್ರು ಕೆಗೆ ಕಾಲ್ ಮಾಡಿದೀವಿ ಅಂತ, ಬಟ್ ಕೆಗೆ ಕಾಲ್ ಮಾಡಿದ್ರೆ ಅದೇ ರೀತಿ ಕನೆಕ್ಟ್ ಆಗ್ತಿಲ್ಲ, ರೆಸ್ಪಾನ್ಸ್ ಆಗ್ತಿಲ್ಲ ಅಂತ ಹೇಳಿದ್ರು. ಬಟ್ ಇದು ಒಂದು ಎರಡು ವಿದ್ಯಾರ್ಥಿಗಳಾಗಿಲ್ಲ, ಸುಮಾರು ವಿದ್ಯಾರ್ಥಿಗಳಿಗೆ ಈ ರೀತಿ ಆಗಿದ್ದ ಸಮಸ್ಯೆ ಎದುರಾಗಿದೆ. ಇದ್ರ ಬಗ್ಗೆ ಕೆ ಅವರು ಆದಷ್ಟು ಬೇಗ ನೋಟಿಫೈ ಮಾಡ್ತಾರೆ. ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೋಬೇಡಿ, ಇದೇ ಸಮಸ್ಯೆ ಎದುರಾಗಿದೆ. ಇದ್ರ ಬಗ್ಗೆ ಕೆ ಅವರು ಶೀಘ್ರದಲ್ಲೇ ನಿಮಗೆ ನೋಟಿಫೈ ಮಾಡ್ತಾರೆ. ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಏನೇ ರೀತಿಯ ಮಾಹಿತಿ ಬಂದ್ರೆ ನಾವು ನಿಮಗೆ ಅದನ್ನು ಡೀಟೇಲ್ ಆಗಿ ನೋಟಿಫೈನ ಮಾಡ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.